ಹಾಯ್ ಸ್ನೇಹಿತರೆ ವಿಜಯ ಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಸ್ ಟಿಯ ನೇಮಕಾತಿ ಕುರಿತಂತೆ ಪ್ರಮುಖ ಮಾಹಿತಿ ಇರುವಂತದ್ದು ಇದು ದಾವಣಗೆರೆ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಪ್ರಮುಖ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಒನ್ ಇಷ್ಟು ಒನ್ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ ಸಿಂಧುತ್ವ ಪ್ರಮಾಣ ಪತ್ರ ಗ್ರಾಮೀಣ ಸಿಂಧುತ್ವ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮಾಜಿ ಸೈನಿಕ ಪ್ರಮಾಣಪತ್ರ ಅಂಗವಿಕಲ ಪ್ರಮಾಣಪತ್ರ ಯೋಜನಾಶಿತ ಪ್ರಮಾಣ ಪತ್ರ ಸಂಬಂಧಿಸಿದ ಎಲ್ಲ ಮೂಲ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರ ಅಥವಾ ಸೇವಾ ನಿರತ ನಿರೀಕ್ಷಕರು ಸಲ್ಲಿಸಿರುವಂತಹ ನಿರಪಕ್ಷಣ ಪ್ರಮಾಣ ಪತ್ರಗಳ ನೈಜತ ದೃಢೀಕರಣ ಪಡೆಯುವ ಸಂಬಂಧ ಈ ಕೆಳಕಂಡ ಅಧಿಕಾರಿಗಳನ್ನು ವಿಷಯವಾರು ನಿಯೋಜನೆ ಮಾಡಿದ್ದು ನಿಯೋಜಿತ ಅಧಿಕಾರಿಗಳು ಸಂಬಂಧಿಸಿದ ಅಭ್ಯರ್ಥಿಗಳಿಗೆ ದೂರವಾಣಿಯ ಮೂಲಕ ದಿನಾಂಕ ಹನ್ನೆರಡು ಐದು ಇಪ್ಪತ್ತ ಮೂರರೊಳಗೆ ಮೂಲ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ತಿಳಿಸತಕ್ಕದ್ದು ಸೊ ನೀವು ಹನ್ನೆರಡನೇ ತಾರೀಕೊ ನಿಮ್ಮ ಎಲ್ಲ ದಾಖಲೆಗಳನ್ನು ಎಲ್ಲಿಗೆ ಸಲ್ಲಿಸಬೇಕು ನಿಮ್ಮ ಡಿ ಡಿ ಪಿ ಕಚೇರಿಗೆ ಸಲ್ಲಿಸಬೇಕು ನಿಮಗೆ ಡಿ ಡಿ ಪಿ ಕಚೇರಿಯಿಂದ ಕರೆ ಬರುತ್ತೆ ದಿನಾಂಕ ಹನ್ನೆರಡು ಐದರೊಳಗೆ ಓಕೆ ಜೊತೆಗೆ ಮೂಲ ದಾಖಲೆಗಳನ್ನು ದಿನಾಂಕ ಹನ್ನೆರಡು ಐದರೊಳಗೆ ಪಡಿಬೇಕು ಹಾಗೂ ಅಭ್ಯರ್ಥಿಗಳ ಅಂಕಪಟ್ಟಿಯ ನೈಜತಾ ದೃಢೀಕರಣ ಪಡೆಯಲಿಕ್ಕೆ ಸಂಬಂಧಿಸಿದ ಯೂನಿವರ್ಸಿಟಿ ಮತ್ತು ಪರೀಕ್ಷಾ ಪ್ರಾಧಿಕಾರಗಳಲ್ಲಿ ಅಂಕಪಟ್ಟಿ ನೈಜತೆಗೆ ಸಂಬಂಧಿಸಿರುವಂತಹ ಮೊತ್ತವನ್ನು ಸಂಬಂಧಿಸಿದವರಿಂದ ಪಾವತಿಸಿ ಚಾನೆಲ್ ಪ್ರತಿಯೊಂದಿಗೆ ಮೂಲ ದಾಖಲೆಗಳನ್ನು ಸಲ್ಲಿಸಲು ಸೂಚಿಸಿ ಪ್ರಾಧಿಕಾರದಿಂದ ನೈಜತಾ ದೃಢೀಕರಣ ಪಡೆಯುವ ಬಗ್ಗೆ ಅಗತ್ಯ ಕ್ರಮ ವಹಿಸಲಿಕ್ಕೆ ತಿಳಿಸಿರುವಂಥದ್ದು ಸೊ ಇಲ್ಲಿ ವಿಷಯವಾರು ಅಧಿಕಾರಿಗಳನ್ನು ನಿಯೋಜಿಸಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಗಣಿತ ವಿಷಯಕ್ಕೆ ಸುರೇಂದ್ರಪ್ಪ ಎಂ ಗಣಿತ ವಿಷಯ ಪರಿವೀಕ್ಷಕರು ಡಿ ಡಿ ಪಿ ಕಚೇರಿಯಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳನ್ನು ಅಥವಾ ಅಲ್ಲಿರುವಂತಹ ನೌಕರರನ್ನು ಆಯಾಯ ವಿಷಯದ ವಿಷಯ ಪರಿವೀಕ್ಷಕರಾಗಿ ಇಲ್ಲಿ ಆದೇಶ ಕೊಟ್ಟಿರುವಂಥದ್ದು ಸೊ ನೀವು ಏನು ತರಬೇಕು ಏನನ್ನ ಮಾಡ್ಕೊಬರಬೇಕು ಅದನ್ನು ನಿಮಗೆ ಕರೆ ಮೂಲಕ ತಿಳಿಸ್ತಾರೆ ಜೊತೆಗೆ ನೀವು ಇವರನ್ನು ಸಂಪರ್ಕ ಮಾಡ್ಬೋದು ನಿಮ್ಮ ಸಬ್ಜೆಕ್ಟ್ ಯಾವುದು ನೋಡಿ ಅದರ ಮುಂದಿರೋ ಹೆಸರು ಏನಿದೆ ನೋಡಿಕೊಳ್ಳಿ ಅವರನ್ನು ನೀವು ಸಂಪರ್ಕ ಮಾಡಬೇಕು ಜೊತೆಗೆ ಅವರು ಏನೆಲ್ಲ ದಾಖಲೆಯನ್ನು ಹೇಳ್ತಾರೆ ಅದನ್ನು ತೆಗೆದುಕೊಂಡು ಹೋಗಿ ಕೊಡಬೇಕು ಸಾಧ್ಯ ಆದರೆ ಸ್ನೇಹಿತರೆ ನೀವು ನಾಳೆನೇ ಒಂದಿಷ್ಟು ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಅಥವಾ ನಿಮ್ಮ ಡಿ ಡಿ ಪಿ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಏನು ಮತ್ತೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ತಿಳಿದುಕೊಂಡು ನೀವು ಮುಂದುವರಿ ಅಥವಾ ಅವರಿಗೆ ಕರೆ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಕರೆ ಮಾಡಿ ನೀವೇನು ಮಾಡಿ ಮುಂದುವರಿದೆ ಅಂತ ಹೇಳ್ತಾ ಇರುವಂಥದ್ದು ಸೊ ಎರಡು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಕೇಳಿರುವಂಥದ್ದು ಜೊತೆಗೆ ಮೂಲ ದಾಖಲನ್ನು ಕೇಳ್ತಾರೆ ಜೊತೆಗೆ ಇಲ್ಲಿ ಇರುವಂತೆ ಒಂದಷ್ಟು ಏನು ಚಾನಲ್ ಪ್ರತಿಯನ್ನು ಸಹ ನೀವು ಸಲ್ಲಿಸಲಿಕ್ಕೆ ಹೇಳಿರುವಂಥದ್ದು ಸೊ ಅದನ್ನು ಕೇಳಿಕೊಂಡು ಹೇಗೆ ಯಾವುದ್ರ ಮೂಲಕ ಅಂತ ತಿಳ್ಕೊಂಡು ಅಲ್ಲಿ ನಿಮ್ಮ ಡಿ ಡಿ ಪಿ ಕಚೇರಿಯಲ್ಲಿ ಯಾವ ರೀತಿ ನಿರ್ದೇಶನ ಇರುತ್ತೆ ಇನ್ನೊಂದು ಸಲ ಅವರನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಆ ಪ್ರಕ್ರಿಯೆಯನ್ನು ಮುಂದುವರಿಸಿ ಸೊ ನೀವಾಗೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸಲ ಡಿ ಡಿ ಪಿ ಕಚೇರಿಯನ್ನು ಸಂಪರ್ಕ ಮಾಡೋದು ಉತ್ತಮ ಅಂತ ಹೇಳ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮುಂದೆ ಬೇರೆ ಜಿಲ್ಲೆಯ ಅಪ್ಡೇಟ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ